ನೋಡಿ, ಇಡಿ ಐಟಿನ ಎಲೆಕ್ಷನ್ಗೆ ಯೂಸ್ ಮಾಡ್ತಾ ಇರುವಂಥ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ವಿ. ಆ ಪ್ರತಿಭಟನೆಯಲ್ಲಿ ಒಂದು ಇವತ್ತು ಇಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಮಿಸ್ಯೂಸ್ ಮಾಡ್ತಾ ಇರೋದನ್ನ ವಿರೋಧಿಸಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಅದು ಇವತ್ತಿನ ಉದ್ದೇಶ. ಅದೇ ಥರ ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ನ ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಮೀಟಿಂಗನ್ನು ಕೂಡ ಇವತ್ತು ನಾನು ಇವತ್ತು ಬಂದು ಆ ವೆನ್ಯೂ ಹೋಗಿ ವಿಸಿಟ್ ಮಾಡಿ ನೋಡಿಕೊಂಡು ಸಿದ್ಧತೆಗಳು ಹೆಂಗೆ ನಡೀತಾ ಇದೆ ಅಂತ ನಾನು ನೋಡ್ಕೊಂಡು ಬಂದಿದ್ದೀನಿ. ಇದು ಯಾವ ಥರ ಶಕ್ತಿ ಪ್ರದರ್ಶನೇನೂ ಅಲ್ಲ, ಇದು ಯಾವ ಥರ ವ್ಯಕ್ತಿ ಪೂಜೆನೂ ಅಲ್ಲ. ಇದು ಸಿದ್ದರಾಮಯ್ಯನವರು 75 ವರ್ಷ ಜೀವನ ಮಾಡಿದ್ದಾರೆ, 13 ಬಾರಿ ಬಜೆಟ್ ಕೊಟ್ಟಿದ್ದಾರೆ, 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಏನು ಈ ದೇಶಕ್ಕೆ ಈ ನಾಡಕ್ಕೆ ಕೊಟ್ಟಿರುವಂಥ ಕೊಡುಗೆಗೆ ಜನ ಅವರ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇರುವಂಥ ಕಾರ್ಯಕ್ರಮ. ಹೆಂಗೆ ಕೇಳಿ ಬರ್ತದೆ ನಾನು ಇದನ್ನ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಮಾಡಲಿ ಸರ್, ಯಾರು ಮಾಡೋರು ಮಾಡಲಿ. ಫೈಟು ಇಲ್ಲ, ಯಾ ಫೈಟು ಇಲ್ಲ. ಇದು ಸುಮ್ಮನೆ ಬಿಂಬಿತ ಆಗ್ತಾ ಇದೆ. ನಾವು 2023 ಎಲೆಕ್ಷನ್ಗೆ ಇವಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಹೋಗ್ತೀವಿ. ಸಾಮೂಹಿಕ ನಾಯಕತ್ವ ಎಲ್ಲ ನಾಯಕರ ಲೀಡರ್ಶಿಪ್ಪಲ್ಲಿ ಹೋಗ್ತೀವಿ. ಸರ್ಕಾರ ಬಂದು ಯಾರು MLS ಏನು ಡಿಸೈಡ್ ಮಾಡ್ತಾರೆ, ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ, ಅದ್ರ ಮುಖ್ಯಮಂತ್ರಿ ಆಗ್ತಾರೆ. ನಾನು ಅಷ್ಟು ದೊಡ್ಡವನಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ನನ್ನ ವಿಚಾರಕ್ಕೆ ಏ, ನಾನು ಯೂತ್ ಕಾಂಗ್ರೆಸ್ ಹುಡುಗರು ಏನೋ ಬೆಂಕಿ ಹಾಕೋರೆ, ಅದಕ್ಕೆ ಇವಾಗ ನಾನೇ ಜವಾಬ್ದಾರಿ ತೊಗೊಳ್ಬೇಕು, ನಾನೇ ಹೊಣೆ ತೊಗೊಳ್ತೀವಿ, ಫೇಸ್ ಮಾಡ್ತೀವಿ. ಏನು ನಾವೇನು ಅವಿಸ್ಕೊಂಡು ಓಡೋಗಿಲ್ಲ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿದೆ. ಅದು ಏನೋ ಆರೋಪ ಇದ್ರೆ ಬನ್ನಿ ಫೇಸ್ ಮಾಡೋಣ. ನಾನು ಯಾರಿಗೂ ಕೂಡ ಪ್ಲ್ಯಾನ್ ಮಾಡಿ ಹೋಗಿ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ನಮ್ಮ ಹುಡುಗರು ಏನೋ ಬೇಸರದಲ್ಲಿ ಮಾಡಿದ್ದಾರೆ, ಅದಕ್ಕೆ ನನಗೆ ಏನಾದರೂ ಎನ್ಕ್ವೈರಿ ಕರೆದ್ರೆ, ಏನಾದರೂ ಪೇಪರ್ಸ್ ಕೇಳಿದ್ರೆ ನಾನು ಹೋಗಿ ಅದನ್ನು ಡೆಲಿವರ್ ಮಾಡ್ತೀನಿ. ನಾನು ಏನೋ ಓಡೋಗಿದ್ದೀನಿ, ನಾನು ನನ್ನ ಪಕ್ಷದ ಕೆಲಸದಲ್ಲಿ ಕಾರ್ಯಕ್ರಮ ಇದೆ, ಏನೋ ಹೆಸರು ಬರ್ತಾ ಇದೆ, ಕೇಳ್ತಾ ಇದೆ ಅಂತ ಹೇಳಿದ್ರೆ ಏನು ನಾನೇನು ಟೆರರಿಸ್ಟ ಇಲ್ಲ, ನಾನೇನು ಕ್ರಿಮಿನಲ್ಲ. ನಾನು ಯುವ ಕಾಂಗ್ರೆಸ್ನ ಅಧ್ಯಕ್ಷ, ನನ್ನ ಸಂಘಟನೆ ಹುಡುಗರು ಏನೋ ಒಂದು ತಪ್ಪು ಮಾಡಿದರೆ